ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ದಿವಂಗತ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಎರಡನೇ ಪುಣ್ಯ ಸ್ಮರಣೆಯ ದಿನದಂದು ಚಲನಚಿತ್ರ ನಟ ದರ್ಶನ್ ಅವರು ಸ್ಮರಿಸಿಕೊಂಡಿದ್ದಾರೆ ಲಕ್ಷಾಂತರ ಮಕ್ಕಳಿಗೆ ದಾರಿದೀಪ ಆಗಿದ್ದರು ಅವರ ಕೆಲಸದಿಂದ ಸದಾ ಜೀವಂತ ಎಂದು ನೆನಪಿಸಿಕೊಂಡಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ದಾಸ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಎಂದು ವಿಶ್ವ ವಿಖ್ಯಾತಿ ಗಳಿಸಿರುವ ನಮ್ಮೆಲ್ಲರ ಪ್ರೀತಿಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಎರಡನೇ ಪುಣ್ಯ ಸ್ಮರಣೆ ಇಂದು ಅವರ ಸಾಮಾಜಿಕ ಕಳಕಳಿಯ ಕಾರ್ಯಗಳು ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿವೆ ಲಕ್ಷಾಂತರ ಮಕ್ಕಳಿಗೆ ದಾರಿ ದೀಪ ಆಗಿದ್ದರು ಅವರ ಕೆಲಸದಿಂದ ಸದಾ ಜೀವಂತ ಎಂದಿದ್ದಾರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರನ್ನ ಸ್ಮರಿಸಿದ ದರ್ಶನ್ ಅವರಿಗೆ ಧನ್ಯವಾದ ಹೇಳಿದ ಅಭಿಮಾನಿಗಳು ತ್ರಿವಿಧ ದಾಸೋಹಿಯನ್ನ ನೆನೆಸಿಕೊಂಡಿದ್ದಾರೆ ನಟ ದರ್ಶನ್ ನಟನೆಯ ಸಿನಿಮಾ ರಾಬರ್ಟ್ ಬಿಡುಗಡೆ ದಿನಾಂಕ ಇದೀಗ ಘೋಷಣೆಯಾಗಿದೆ ಮಾರ್ಚ್ 11ನೇ ತಾರೀಕಿನಂದು ರಾಬರ್ಟ್ ಸಿನಿಮಾ ಬಿಡುಗಡೆ ಆಗಲಿದ್ದು ಅದೇ ದಿನ ಕನ್ನಡದ ಜೊತೆಗೆ ತೆಲುಗಿನಲ್ಲಿಯೂ ಸಿನಿಮಾ ಬಿಡುಗಡೆ ಆಗ್ತಿದೆ ರಾಬರ್ಟ್ನ ತೆಲುಗು ವರ್ಷನ್ಗಾಗಿ ಲಘು ಬಗೆಯಲ್ಲಿ ಡಬ್ಬಿಂಗ್ ಕಾರ್ಯ ನಡೆಯುತ್ತಿದ್ದು ನಟ ದರ್ಶನ್ ಅವರಿಗೆ ತೆಲುಗಿನಲ್ಲಿ ಯಾರು ಧ್ವನಿ ನೀಡಲಿದ್ದಾರೆ ಎಂಬುದು ಅಭಿಮಾನಿಗಳ ಪ್ರಶ್ನೆಯಾಗಿದೆ ಅಜಾನುಬಾಹು ದರ್ಶನ್ಗೆ ಅವರದೇ ಧ್ವನಿ ಚೆನ್ನಾಗಿ ಹೊಂದುತ್ತದೆ ದರ್ಶನ್ ಅವರ ದೇಹಕ್ಕೆ ತಕ್ಕಂತೆ ಅವರ ಧ್ವನಿ ಇದೆ ದರ್ಶನ್ ಪಾತ್ರಕ್ಕೆ ಬೇರೆಯವರು ಧ್ವನಿ ನೀಡಿದರೆ ಅದು ಅಷ್ಟೇನೂ ಚೆನ್ನಾಗಿರುವುದಿಲ್ಲ ಎಂದು ದರ್ಶನ್ ಅಭಿಮಾನಿಗಳು ಸೇರಿದಂತೆ ಅಲವರ ಅಭಿಪ್ರಾಯ ದರ್ಶನ್ ಅಭಿಮಾನಿಗಳು ಬಯಸಿದಂತೆಯೇ ಆಗಿದೆ ತೆಲುಗು ರಾಬರ್ಟ್ನಲ್ಲಿ ತಮ್ಮ ಪಾತ್ರಕ್ಕೆ ತಾವೇ ಧ್ವನಿ ನೀಡಲಿದ್ದಾರೆ ನಟ ದರ್ಶನ್ ದರ್ಶನ್ರ ಹಲವು ಸಿನಿಮಾಗಳು ಈಗಾಗಲೇ ತೆಲುಗಿಗೆ ಡಬ್ ಆಗಿ ಬಿಡುಗಡೆ ಸಹ ಆಗಿದೆ ಆದರೆ ಇದೇ ಮೊದಲ ಬಾರಿಗೆ ದರ್ಶನ್ ತಮ್ಮದೇ ತೆಲುಗು ಸಿನಿಮಾಗೆ ತಾವೇ ಡಬ್ ಮಾಡುತ್ತಿದ್ದಾರೆ ದರ್ಶನ್ ಅವರು ಸುಲಲಿತವಾಗಿ ತೆಲುಗು ಭಾಷೆ ಮಾತನಾಡಬಲ್ಲರು ಈ ಹಿಂದೆ ತಮ್ಮ ತೆಲುಗು ಡಬ್ ಸಿನಿಮಾಗಳ ಪ್ರಚಾರಕ್ಕಾಗಿ ತೆಲುಗು ರಾಜ್ಯಗಳಿಗೆ ಹೋದಾಗ ಟಿವಿ ಮಾಧ್ಯಮದವರೊಂದಿಗೆ ತೆಲುಗಿನಲ್ಲಿಯೇ ಮಾತನಾಡಿದರು ನಟ ದರ್ಶನ್ ರಚಿತರ ಮತ್ತೊಂದು ಸಿನಿಮಾ ಲವ್ ಯು ರಚ್ಚು ಎಂದ ಸ್ಟಾರ್ ನಟ ಹೌದು ಶಂಕರ್ ರಾಜ್ ಎಂಬ ಯುವ ನಿರ್ದೇಶಕ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದು ಇದು ಇವರ ಮೊದಲ ಪ್ರಾಜೆಕ್ಟ್ ಜಿ ಸಿನಿಮಾಸ್ ಪ್ರೊಡಕ್ಷನ್ ಅಡಿಯಲ್ಲಿ ಗುರು ದೇಶಪಾಂಡೆ ಲವ್ ಯು ರಚ್ಚುಗೆ ಬಂಡವಾಳ ಹೂಡಿದ್ದಾರೆ ಎಂದು ತಿಳಿದು ಬಂದಿದೆ ಜನವರಿ 24ಕ್ಕೆ ಲವ್ ಯು ರಚ್ಚು ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ಮಾಡಲು ಚಿತ್ರತಂಡ ನಿರ್ಧರಿಸಿದೆ ಇನ್ನುಳಿದಂತೆ ಈ ಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅತಿ ಶೀಘ್ರದಲ್ಲಿ ಚಿತ್ರೀಕರಣ ಸಹ ಪ್ರಾರಂಭಿಸಲಿದೆ ಪ್ರೇಮ್ ನಿರ್ದೇಶನದ ಏಕ್ಲವ್ಯ ಸಿನಿಮಾದಲ್ಲೂ ರಚಿತಾರಾಮ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದೀಗ ಅಜಯ್ ರಾವ್ ಜೊತೆ ಹೊಸ ಪ್ರಾಜೆಕ್ಟ್ಗೆ ಸಹಿ ಹಾಕಿದ್ದು ಮೊದಲ ಸಲ ಸ್ಯಾಂಡಲ್ವುಡ್ ಕೃಷ್ಣ ಜೊತೆ ತೆರೆ ಹಂಚಿಕೊಳ್ಳುತ್ತಿದ್ದಾರೆ ರಚಿತಾರಾಮ್ ಲವ್ ಯು ರಚ್ಚು ಎಂದು ಈ ಸಿನಿಮಾಗೆ ಹೆಸರಿಡಲಾಗಿದೆಯಂತೆ ಭಾರಿ ಬೇಡಿಕೆ ಗಗನ ಮುಟ್ಟಿದ ಕೆಜಿಎಫ್ 2 ತೆಲುಗು ರೈಟ್ಸ್ ಬೆಲೆ ಕೆಜಿಎಫ್ 2 ಗಾಗಿ ಸಿನಿಮಾ ಪ್ರೇಮಿಗಳು ಹೇಗೆ ನಿರೀಕ್ಷೆಯಿಂದ ಕಾಯುತ್ತಿದ್ದಾರೆಂಬುದು ಟೀಸರ್ ಬಿಡುಗಡೆ ಆದಾಗಲೇ ಗೊತ್ತಾಗಿದೆ ಕೆಲವೇ ಗಂಟೆಗಳಲ್ಲಿ ಟೀಸರ್ ದಾಖಲೆಗಳನ್ನು ಬರೆದು ವಿಶ್ವದಲ್ಲೇ ಅತಿ ಹೆಚ್ಚು ನೋಡಲ್ಪಟ್ಟ ಟೀಸರ್ ಎಂಬ ಖ್ಯಾತಿ ಗಳಿಸಿದೆ ಟೀಸರ್ ಬಿಡುಗಡೆ ಬಳಿಕ ಕೆಜಿಎಫ್ 2 ಅವ ಎಂತಹದು ಎಂದು ಬಹುತೇಕರಿಗೆ ಅರ್ಥವಾಗಿದ್ದು ಸಿನಿಮಾದ ಬೇಡಿಕೆ ಸಹ ಗಗನಕ್ಕೆ ಮುಟ್ಟಿದೆ ಕೆಜಿಎಫ್ 2 ಸಿನಿಮಾವು ಕನ್ನಡದ ಜೊತೆಗೆ ತೆಲುಗು ತಮಿಳು ಮಲಯಾಳಂ ಹಿಂದಿ ಭಾಷೆಗಳಲ್ಲಿ ಬಿಡುಗಡೆಯಾಗ್ತಿದೆ ಆಯಾ ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆ ಮಾಡಲು ಆಯಾ ರಾಜ್ಯದ ಪ್ರಮುಖ ನಿರ್ಮಾಣ ಮತ್ತು ವಿತರಣಾ ಸಂಸ್ಥೆಗಳೊಂದಿಗೆ ಮಾತುಕತೆಯಾಗಿದೆ ಇದೀಗ ತೆಲುಗು ಮಾಧ್ಯಮಗಳೇ ವರದಿ ಮಾಡುತ್ತಿರುವಂತೆ ಕೆಜಿಎಫ್ 2 ಪ್ರಸಾರ ಹಕ್ಕಿಗಾಗಿ ಭಾರಿ ಬೇಡಿಕೆ ಉಂಟಾಗಿದೆಯಂತೆ ವಿತರಣೆ ಹಕ್ಕು ಈಗಾಗಲೇ ವರಾಹಿ ಮೂವೀಸ್ ಪಾಲಾಗಿದ್ದು ಡಿಜಿಟಲ್ ಹಾಗೂ ಸ್ಯಾಟಲೈಟ್ ಹಕ್ಕು ಬರೋಬ್ಬರಿ 60 ಕೋಟಿ ರೂಪಾಯಿಗೆ ಮಾರಾಟವಾಗಲಿದೆ ಎನ್ನಲಾಗ್ತಿದೆ ಕೆಜಿಎಫ್ ಮೊದಲ ಚಾಪ್ಟರ್ ಅನ್ನು 5 ಕೋಟಿಗೆ ಮಾತ್ರವೇ ಖರೀದಿಸಿದ್ದ ವಿತರಕರು ಭಾರಿ ಹಣ ಸಂಪಾದಿಸಿದ್ರು ಆದರೆ ಈ ಬಾರಿ ಕೇವಲ ಗುಂಟೂರು ವ್ಯಾಪ್ತಿಯಲ್ಲಿ ಬಿಡುಗಡೆ ಮಾಡಲು 5 ಕೋಟಿಗೂ ಹೆಚ್ಚು ಹಣ ನೀಡಲು ವಿತರಕರು ತಯಾರಿಗಿದ್ದಾರೆ ಎನ್ನಲಾಗ್ತಿದೆ ಸ್ಯಾಂಡಲ್ವುಡ್ ನಟ ಮತ್ತು ರಾಜಕಾರಣಿ ನಿಖಿಲ್ ಕುಮಾರಸ್ವಾಮಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ನಿಖಿಲ್ ಕುಟುಂಬದ ಜೊತೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಇಂದು ಬೆಳಗ್ಗೆ ತಮ್ಮ ನಿವಾಸದಲ್ಲೇ ವಿಶೇಷ ಪೂಜೆ ಮಾಡಿ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ನಿಖಿಲ್ ತಂದೆ ತಾಯಿಯ ಆಶೀರ್ವಾದ ಪಡೆಯುತ್ತಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಪೂಜೆಯ ಬಳಿಕ ನಿಖಿಲ್ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ಮದುವೆ ಬಳಿಕ ಮೊದಲ ಹುಟ್ಟುಹಬ್ಬ ಇದಾಗಿದ್ದು ಈ ಸಂಭ್ರಮದಲ್ಲಿ ಪತ್ನಿ ಜೊತೆಗಿರುವುದು ನಿಖಿಲ್ಗೆ ಡಬಲ್ ಸಂತಸ ಕುರುಕ್ಷೇತ್ರ ಬಳಿಕ ನಿಖಿಲ್ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದರು ಸ್ವಲ್ಪ ಸಮಯದ ಬಳಿಕ ರೈಡರ್ ಸಿನಿಮಾಗೆ ಗ್ರೀನ್ ಸಿಗ್ನಲ್ ನೀಡಿದ್ದು ಬಹುತೇಕ ಚಿತ್ರೀಕರಣ ಮುಗಿಸಿದ್ದಾರೆ ರೈಡರ್ ಪೋಸ್ಟರ್ ಮತ್ತು ಟೀಸರ್ ಮೂಲಕ ಅಭಿಮಾನಿಗಳ ಗಮನ ಸೆಳೆಯುತ್ತಿದ್ದು ರೈಡರ್ ಚಿತ್ರಕ್ಕೆ ತೆಲುಗು ನಿರ್ದೇಶಕ ವಿಜಯ್ ಕುಮಾರ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ರೈಡರ್ ನಿಜ ಜೀವನದ ಸ್ಫೂರ್ತಿ ಪಡೆದ ಸಿನಿಮಾ ಎಂದು ಹೇಳಲಾಗ್ತಿದೆ
रक्षित शेट्टी हरिप्रिया मुख्य भूमिकेयल्लि नटिसिद रिक्की सिनिमा बिडुगडेयागि 5 वर्ष आगिदे। ई चित्रक्के ऋषब शेट्टी निर्देशन माडिद्रु। इंदु ऋषब निर्देशनद मोदल सिनिमा। चोच्चल कूसु 5 वर्ष पूरैसिद हिन्नेले प्रेक्षक प्रभुगळिगे धन्यवाद तिळिसिद्दारे। ट्विटर नल्लि ई कुरितु संतस हंचिकोंडिरुव ऋषब शेट्टी मोदल अवकाश नीडिद एल्लरिगू धन्यवादवन्न हेळिद्दारे। बहु वर्षद कनसु चोच्चल कूसु रिक्की बिडुगडेयागि इंदिगे 5 वर्ष। मोदल सिनिमा कलिसिद पाठ कोट्ट अनुभव अपार। रक्षित हरिप्रिया प्रमोद अच्युत्तण्ण रंतह अद्भुत नटर जोते केलस माडिद्दु अदृष्ट। अवरेल्ल इंदिगू जीवद गेळेयरु। निर्मापकराद एस्वी बाबू अवरिगे सदारुणि। एल्लक्किंत मिगिलागि चित्रवन्न मेच्चि बेन्नु तट्टिद प्रेक्षक प्रभुगळिगे धन्यवादगळु एंदु ऋषभ ट्वीट माडिद्दारे। शिवमोग्ग जिले हुणसूडु ग्रामद अक्रम कल्लु गणिगारिके स्थळदल्लि संभविसिद भारी स्फोटक्के इडी जिल्लेये बेच्चुबिद्दिदे। दुरंतदल्लि 8ಕ್ಕೂ ಹೆಚ್ಚು ಕಾರ್ಮಿಕರು ಸಾವನ್ನಪ್ಪಿದ್ದು ಈ ಕುರಿತು ಕಿಚ್ಚ ಸುದೀಪ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ। ಶಿವಮೊಗ್ಗದ ಹುಣಸೂಡಿನಲ್ಲಿ ಮೃತಪಟ್ಟ ಕಾರ್ಮಿಕರ ಆತ್ಮಕ್ಕೆ ಶಾಂತಿ ಸಿಗಲಿ, ಪ್ರತಿ ಪ್ರಾಣವೂ ಅಮೂಲ್ಯ, ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿ ಎಂದು ಹೇಳಿದ್ದಾರೆ। ಜೊತೆಗೆ ಮೊದಲು ಮಾನವನಾಗು ಎಂದು ಹ್ಯಾಶ್ಟ್ಯಾಗ್ ಅನ್ನು ಬರೆದುಕೊಂಡಿದ್ದಾರೆ। ಫ್ಯಾಮಿಲಿ ಪ್ಯಾಕ್ ನೋಡಲು ಬಂದ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್। ಸದಬರುಚಿ ಚಿತ್ರಗಳ ನಿರ್ಮಾಣಕ್ಕೆ ಹೆಸರಾಗಿರುವ ಪಿಆರ್ಕೆ ಪ್ರೊಡಕ್ಷನ್ ಸಂಸ್ಥೆ ಮೂಲಕ ನಿರ್ಮಾಣವಾಗುತ್ತಿರುವ ಫ್ಯಾಮಿಲಿ ಪ್ಯಾಕ್ ಚಿತ್ರದ ಚಿತ್ರೀಕರಣ ಬಹುತೇಕ ಮುಕ್ತಾಯವಾಗಿದೆ। ಒಂದು ಹಾಡು ಹಾಗೂ ಸಾಹಸ ಸನ್ನಿವೇಶದ ಚಿತ್ರೀಕರಣ ಮಾತ್ರ ಬಾಕಿ ಇದೆ। ಜನವರಿ 21 ರಂದು ಮಾತಿನ ಭಾಗದ ಚಿತ್ರೀಕರಣ ಮುಕ್ತಾಯವಾಯಿತು। ಅಂದು ಪತ್ನಿ ಅಶ್ವಿನಿ ಅವರೊಂದಿಗೆ ಚಿತ್ರೀಕರಣ ಸ್ಥಳಕ್ಕೆ ಆಗಮಿಸಿದ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಕಲಾವಿದರಿಗೆ ಹಾಗೂ ತಂತ್ರಜ್ಞರಿಗೆ ಶುಭ ಕೋರಿದರು। ನಿರ್ದೇಶಕ ಅರ್ಜುನ್ ಕುಮಾರ್, ಸಂಗೀತ ನಿರ್ದೇಶಕ ಗುರುಕಿರಣ್, ಸಂಭಾಷಣೆ ಬರೆದಿರುವ ಮಾಸ್ತಿ ಹಾಗೂ ಕಲಾವಿದರಾದ ಲಿಖಿತ್ ಶೆಟ್ಟಿ, ಅಮೃತ ಅಯ್ಯಂಗಾರ್, ರಂಗಾಯಣ ರಘು, ಅಚ್ಯುತ್ ಕುಮಾರ್, ಸಿಹಿಕಹಿ ಚಂದ್ರು, ಪದ್ಮಜಾ ರಾವ್, ಶರ್ಮಿತಾ ಗೌಡ ಉಪಸ್ಥಿತರಿದ್ದರು। ಮನೋರಂಜನೆ ಪ್ರಧಾನವಾಗಿರುವ ಈ ಚಿತ್ರದ ನಿರ್ಮಾಪಕರು ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಹಾಗೂ ಲಿಖಿತ್ ಶೆಟ್ಟಿ ಈ ಚಿತ್ರದ ನಿರ್ಮಾಪಕರು। ಈ ಹಿಂದೆ ಸಂಕಷ್ಟಕರ ಗಣಪತಿ ಚಿತ್ರವನ್ನ ನಿರ್ದೇಶಿಸಿದ್ದ ಅರ್ಜುನ್ ಕುಮಾರ್ ಈ ಬಾರಿ ಈ ಚಿತ್ರವನ್ನ ನಿರ್ದೇಶಿಸುತ್ತಿದ್ದಾರೆ। ನಿರ್ಮಾಪಕ ಲಿಖಿತ್ ಶೆಟ್ಟಿ ಅವರು ಈ ಚಿತ್ರದ ನಾಯಕ ಕೂಡ ಹೌದು। ಅಮೃತ್ ಅಯ್ಯಂಗಾರ್ ಫ್ಯಾಮಿಲಿ ಪ್ಯಾಕ್ ನ ನಾಯಕಿ, ರಂಗಾಯಣ ರಘು, ಅಚ್ಯುತ್ ಕುಮಾರ್, ಸಿಹಿಕಹಿ ಚಂದ್ರು, ಪದ್ಮಜಾ ರಾವ್, ಶರ್ಮಿತಾ ಗೌಡ, ನಾಗಭೂಷಣ್ ಮುಂತಾದವರು ಈ ಚಿತ್ರದಲ್ಲಿ ಅಭಿನಯಿಸಿರುವ ಕಲಾವಿದರು। ಗುರುಕಿರಣ್ ಸಂಗೀತ ನಿರ್ದೇಶನವಿರುವ ಈ ಚಿತ್ರಕ್ಕೆ ಉದಯಲೀಲಾ ಛಾಯಾಗ್ರಹಣ ಹಾಗೂ ದೀಪು ಎಸ್ ಕುಮಾರ್ ಅವರ ಸಂಕಲನವಿದೆ। ಮಾಸ್ತಿ ಫ್ಯಾಮಿಲಿ ಪ್ಯಾಕ್ ಗೆ ಮಾತು ಬರೆದಿದ್ದಾರೆ।